ಹಿಂದೆಲ್ಲ ಮನೆಗೆ ಯಾರಾದರೂ ಮಧ್ಯಾಹ್ನದ ಸಮಯಕ್ಕೆ ಬಂದರೆ ತಕ್ಷಣಕ್ಕೆ ಮಾಡುತ್ತಿದ್ದಿದ್ದೆ ಈ ಶರಬತ್ತು. ಬಿಸಿಲಿನಿಂದ ಬಂದವರಿಗೆ ದೇಹದ ಉಷ್ಣತೆಯನ್ನು ಕಡಿಮೆಗೊಳಿಸಲು ಇದು ಬಹಳ ಸಹಕಾರಿಯಾಗಿರ್ತಿತ್ತು. ಬೇಸಿಗೆಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ದೇಹದಲ್ಲಿನ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ದೇಹ ನಿಶ್ಶಕ್ತಿಗೊಳ್ಳುತ್ತೆ. ದೇಹವನ್ನು ಮೊದಲಿನ ಸ್ಥಿತಿಗೆ ತೆಗೆದುಕೊಳ್ಳೋ ಹೋಗೋದ್ರಲ್ಲಿ ಮೊಸರು, ಮಜ್ಜಿಗೆ ಮತ್ತು ಈ ಶರಬತ್ತು ತುಂಬ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಆದ್ದರಿಂದ ಬೇಸಿಗೆಯ ಮಧ್ಯಾಹ್ನದ ಸಮಯದಲ್ಲಿ ಈ ರೀತಿಯ ಶರಬತ್ತನ್ನು ಮಾಡಿ ಸೇವಿಸಿ. ನಮಸ್ಕಾರ, ಸಮಸ್ತ ವೀಕ್ಷಕರಿಗೂ ಸುಮಾ ಟ್ಯಾಲೆಂಟ್ಗೆ ಸ್ವಾಗತ. ಈಗ ಶರಬತ್ತನ್ನು ಹೇಗೆ ಮಾಡೋದು ಅಂತ ನೋಡೋಣ. 2 ಗ್ಲಾಸ್ನಷ್ಟು ನೀರು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಶರಬತ್ ಬೇಕು ಅಂತ ನೋಡಿಬಿಟ್ಟು ನೀವು ಆ ಅಳತೆಯ ಪ್ರಕಾರನೇ ತಗೊಳ್ಳಿ. ನೀರನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ಶರಬತ್ತಿಗೆ ನೀವು ಸಕ್ಕರೆನಾದರೂ ಬಳಸ್ಬೋದು ಅಥವಾ ಬೆಲ್ಲನಾದರೂ ಬಳಸ್ಬೋದು. ನಾನಿಲ್ಲಿ ಬೆಲ್ಲವನ್ನು ಹಾಕಿ ಮಾಡ್ತಾ ಇದ್ದೀನಿ. ಒಂದು 4 ಟೇಬಲ್ಸ್ಪೂನಷ್ಟು ಬೆಲ್ಲವನ್ನು ಹಾಕಿದ್ದೀನಿ, ಜಜ್ಜಿ ಪುಡಿ ಮಾಡಿರೋ ಬೆಲ್ಲ. ಇದು ನೀರಲ್ಲಿ ಚೆನ್ನಾಗಿ ಕರಗಬೇಕು. ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕಂದರೆ ಹೆಚ್ಚು ಬೆಲ್ಲವನ್ನು ಬಳಸ್ಬೋದು. ಚಮಚದಿಂದ ಈ ರೀತಿ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳು ಬಿಟ್ಟರೆ ಇದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗತ್ತೆ. ಇದಕ್ಕೆ ಇವಾಗ ನಿಂಬೆಹಣ್ಣು ಹೆಚ್ಚಿಬಿಟ್ಟು ಹುಳಿ ಹಾಕಬೇಕಾಗತ್ತೆ. ನಿಮಗೆ ನಿಂಬೆಹಣ್ಣು ಹೆಚ್ಚುವ ಮೊದಲು ಹುಳಿ ಚೆನ್ನಾಗಿ ಬಿಡಬೇಕು ಅಂದರೆ 2 ಟಿಪ್ಸನ್ನು ತೋರಿಸ್ತೀನಿ. ಮೊದಲನೆಯದು, ನಿಂಬೆಹಣ್ಣು ಚೆನ್ನಾಗಿ ಈ ರೀತಿಯಾಗಿ ಉಜ್ಜಿ. ಈ ರೀತಿ ಉಜ್ಜಿ ಕಟ್ ಮಾಡೋದ್ರಿಂದ ನಿಂಬೆಹಣ್ಣಿನ ರಸ ಚೆನ್ನಾಗಿ ಬಿಡುತ್ತೆ. ಎರಡನೇ ವಿಧಾನ, ಸ್ವಲ್ಪ ಬಿಸಿ ನೀರನ್ನು ತಗೊಳ್ಳಿ. ಆ ಬಿಸಿ ನೀರಿನಲ್ಲಿ ಈ ನಿಂಬೆಹಣ್ಣನ್ನು 1-2-5 ನಿಮಿಷಗಳ ಕಾಲ ಹಾಕಿ ಹಾಗೆ ಬಿಡಿ. ಹೀಗೆ ಮಾಡೋದ್ರಿಂದ ನೀವು ನಿಂಬೆಹಣ್ಣನ್ನು ಹೆಚ್ಚಿದಾಗ ಹಿಂಡುವಾಗ ಚೆನ್ನಾಗಿ ಹುಳಿ ಬಿಟ್ಕೊಳ್ಳುತ್ತೆ. ಉತ್ತಮ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮುಕ್ಕಲು ಭಾಗ ಬೆಲ್ಲ ಚೆನ್ನಾಗಿ ಕರಗಿದೆ. ಎರಡು ಲೋಟ ಶರಬತ್ತಿಗೆ ನಾನಿವಾಗ ನಿಂಬೆಹಣ್ಣನ್ನು ಕಟ್ ಮಾಡಿ, ಇದು ಪೂರ್ತಿ ನಿಂಬೆಹಣ್ಣು ಬಳಸ್ತಾ ಇಲ್ಲ, ಅರ್ಧ ಮಾತ್ರ ಹೋಳಿಗೆಯನ್ನು ಬಳಸ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಮಾತ್ರ ಇವಾಗ ಹಿಂಡ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ಈಗ ನಿಂಬೆಹಣ್ಣಿನ ರಸ ಹಿಂಡಿದ್ದೀವಿ. ಈ ಸಿಪ್ಪೆಯನ್ನು ಯಾವುದೇ ಕಾರಣಕ್ಕೂ ನೀರಲ್ಲಿ ಅದ್ದಬೇಡಿ. ಅದ್ದೋದ್ರಿಂದ ಸ್ವಲ್ಪ ಶರಬತ್ತು ಕಹಿ ಕಹಿ ಅನಿಸುತ್ತೆ. 1 ಏಲಕ್ಕಿನ ಚಿಕ್ಕದಾಗಿ ಜಜ್ಜಿ ಪುಡಿ ಮಾಡಿಟ್ಟಿದ್ದೀನಿ, ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ಈ ರೀತಿ 1-2 ನಿಮಿಷ ಕಲಕಿದರೆ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗುತ್ತೆ, ಬೆಲ್ಲನೂ ಸಹಿತ ಚೆನ್ನಾಗಿ ಕರಗುತ್ತೆ. ಈಗೇನು ಶರಬತ್ತು ಸರ್ವ್ ಮಾಡಲಿಕ್ಕೆ ರೆಡಿ ಆಗಿದೆ. ಇದನ್ನು ಸೋಸ್ತಾ ಇದ್ದೀನಿ. ಬೆಲ್ಲದಲ್ಲಿ ಏನಾದರೂ ಕಲ್ಲಂಶ ಇರುತ್ತೆ ಅಥವಾ ನಿಂಬೆಹಣ್ಣಿನ ಬೀಜ ಎಲ್ಲ ಇರುತ್ತೆ, ಅದರಿಂದ ಇದನ್ನು ಸೋಸಿ ಕುಡಿತಾ ಇದ್ದೀವಿ. ತಂಪಾದ ಪಾನೀಯ ನಿಂಬೆಹಣ್ಣಿನ ಶರಬತ್ ಇವಾಗ ಕುಡಿಯಲು ರೆಡಿಯಾಗಿದೆ. ವೀಕ್ಷಕರ, ನೀವು ಸಹಿತ ಮನೆಯಲ್ಲಿ ಇದನ್ನು ಮಾಡಿ ಕುಡಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದ್ರಿಂದ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.